السلام عليكم. മുഹമ്മദുൽ മുസ്ലിം എഡ്യൂക്കേഷൻ സെൻ്റർ ನ 25ನೇ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳಲು ನಾನು ಬಹಳ ಸಂತೋಷ ಪಡುತ್ತೇನೆ, ಬಹಳ ಹೆಮ್ಮೆ ಪಡುತ್ತೇನೆ. ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ ಪ್ರಕಾರ ನಾನು ಕಳೆದ 10 ವರ್ಷದಿಂದ ಈ ಒಂದು ಸುಂದರವಾದ ಸ್ಥಾಪನೆಗೆ ಬರಬೇಕು, ಇದನ್ನು ವಿಸಿಟ್ ಮಾಡಬೇಕೆಂಬ ಒಂದು ಆಸೆಯನ್ನಿಟ್ಟುಕೊಂಡು ಇದ್ದೆ. ನನಗೆ ಬರಲಿಕ್ಕೆ ಆಗಲಿಲ್ಲ. ಇವತ್ತು ಅಲ್ಲಾಹು ನನಗೆ ಇಲ್ಲಿ ಬಂದು ನಿಮ್ಮನ್ನೆಲ್ಲ ಕಾಣಲು, ನಿಮ್ಮ ಈ ಸ್ಥಾಪನೆಗಳನ್ನು ನೋಡಲು ಮತ್ತು ಎರಡು ಮಾತಾಡಲು ಅಲ್ಲಾಹು ನನಗೆ ಅನುವು ಮಾಡಿಕೊಟ್ಟದಕ್ಕೆ ನಾನು ಅಲ್ಲಾಹುವನ್ನು ಸ್ತುತಿಸ್ತೇನೆ. ಈ ಒಂದು ಸ್ಥಾಪನೆ 1992ರಲ್ಲಿ ನಮ್ಮ ಮಹರೂಮ್ ತಾಯಿರ್ ತಂಗಳವರಿಂದ ಸ್ಥಾಪಿಸಲ್ಪಟ್ಟಿತ್ತು. ನನಗೆ ತಾಯಿರ್ ತಂಗಳ ಪರಿಚಯ, ಅವರು ಮರಣದ ಟೈಮ್ನಲ್ಲಿ ಆಸ್ಪತ್ರೆಯಲ್ಲಿ ಇರುವಾಗ ನಾನು ಅವರನ್ನು ಅವರು ಮರಣದ ಆರು ತಿಂಗಳ ಮೊದಲು ನಾನು ಅವಳನ್ನು ಕಂಡದ್ದು. ನಮ್ಮ ಹಾಸ್ಪಿಟಲಲ್ಲಿ ಅವರು ಇದ್ದರು. ಅವರು ಒಂದು ಭೀಕರವಾದ ರೋಗದಿಂದ ನಮ್ಮನ್ನೆಲ್ಲರೂ ಅಗಲಿದರು. ಆದರೂ ಇಂದು ಅವರು ಬಿತ್ತಿದ ಈ ಬೀಜ ಈಗ ಒಂದು ದೊಡ್ಡ ವೃಕ್ಷವಾಗಿ ಬೆಳೆದು ಒಂದು ದೊಡ್ಡ ಸಂಸ್ಥೆಯಾಗಿದೆ. ಸುಮಾರು ನಾನು ತಿಳಿದ ಮಟ್ಟಿಗೆ 4,000 ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ. ಇದರಲ್ಲಿ ಯತೀಮ್ ಖಾನ, ಶರಿಯತ್ ಕಾಲೇಜ್, ದವಾ ಕಾಲೇಜ್, ಇಫ್ರುಲ್ ಕುರಾನ್, ಅದಲ್ಲದೆ ಕನ್ನಡ, ಇಂಗ್ಲೀಷ್, ಮಲಯಾಳಂ ಶಾಲೆ ಸಹ ನಡೆಸಿಕೊಂಡು ಬಂದಿದ್ದಾರೆ. ಸುಮಾರು 41 ಎಕರೆ ಸ್ಥಳ ಇದರ ಸ್ವಾಧೀನದಲ್ಲಿದೆ ಎಂದು ಕೇಳಲು ನಾನು ಬಹಳ ಸಂತೋಷ ಪಡುತ್ತೇನೆ. ನಮ್ಮ ತಾಯಿರ್ ತಂಗಳವರು ತಮ್ಮ ಮೊದಲೇ ಇಂಥ ಒಂದು ಉನ್ನತ ಶಿಕ್ಷಣ ಕೇಂದ್ರ ಇದಾಗುತ್ತದೆ ಎಂಬ ಒಂದು ಕನಸಿನಲ್ಲಿ 42 ಎಕರೆ ಜಾಗೆಯನ್ನು ಅವರು ಆ ಟೈಮ್ನಲ್ಲಿ ಅವರು ಸ್ವಾಧೀನಪಡಿಸಿಕೊಂಡದ್ದು ಒಂದು ಬಹಳ ಸಂತೋಷದ ವಿಷಯ. ಅವರ ಮರಣ ನಂತರ ಇದರ ಸಾರಥ್ಯವನ್ನು ನಮ್ಮ ಎ ಪಿ ಉಸ್ತಾದಿನವರು ತೆಗೆದುಕೊಂಡಿದ್ದಾರೆ. ಅಬ್ದುಲ್ಲಾ ಕುಂಜಿ ಫೈಜಿ, ವೈಸ್ ಪ್ರೆಸಿಡೆಂಟಾಗಿ ಸಯೀದ್ ಅಸ್ನುಲ್ ತಂಗಳ್, ಅಬ್ದುಲ್ಲಾ ಮುಸ್ಲಿಯಾರ್ ಮತ್ತು ಅಬ್ದುಲ್ ಖಾದರ್ ಪಳ್ಳಂಗೋಡ್ ಇವರು ಇದನ್ನು ನಡೆಸಿಕೊಂಡು ಬಂದಿದ್ದಾರೆ. ಇದೊಂದು ದೊಡ್ಡ ಆಶ್ಚರ್ಯವಾದ ಒಂದು ಸ್ಥಾಪನೆ. ಯಾಕೆಂದರೆ ಈ ನಾನು ತಿಳಿದ ಮಟ್ಟಿಗೆ ಇದರ ತಿಂಗಳಿಗೆ ಒಂದು 30-40 ಲಕ್ಷ ರೂಪಾಯಿ ಖರ್ಚು ಇದೆ. ಇದು ದಿನದಿಂದ ಕಲೆಕ್ಷನ್ ಆಗಿಯೇ ಅದು ಬರಬೇಕು. ಇಂಥ ಒಂದು ದೊಡ್ಡ ಸಂಖ್ಯೆ ಇಲ್ಲಿಗೆ ಬರಬೇಕಾದರೆ ನಮ್ಮ ತಾಯಿ ತಂಗಳರ ದೊಡ್ಡ ಒಂದು ಪವಾಡವೆಂದು ಹೇಳಿದರೆ ತಪ್ಪಾಗಲಾಗುವುದು. ಈ ಒಂದು ಸಂಸ್ಥೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಬೆಳೆದು ಒಂದು ದೊಡ್ಡ ಯೂನಿವರ್ಸಿಟಿಯಾಗಿಯೇ ಮಾರ್ಪಡಲಿ ಎಂದು ನಾನು ಅಲ್ಲಾಹುವಿನಲ್ಲಿ ಪ್ರಾರ್ಥಿಸ್ತೇನೆ. ನನ್ನನ್ನು ನೀವು ಇವತ್ತು ಬಹಳ ಪ್ರೀತಿಯಿಂದ ಕರೆದು ನನ್ನನ್ನು ಸ್ವಾಗತಿಸಿ ನನಗೆ ಎರಡು ಮಾತುಗಳನ್ನು ಆಡಲು ನೀವು ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾನು ನಿಮಗೆ ನನ್ನ ತುಂಬು ಹೃದಯದ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಮತ್ತು ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಬೆಳೆದು ಹೋಗಲಿ. ನಿಮ್ಮ ಈ ಸಂಸ್ಥೆ ನಮ್ಮ ಎ ಪಿ ಉಸ್ತಾದರಂತಹ ಮಹಾನ್ ಅವರ ಕೈಯಲ್ಲಿದೆ. ಅದಲ್ಲದೆ ಮುಂದಿನ ಕಾರ್ಯಕ್ರಮ ನಮ್ಮ ಪೇರೂರು ಉಸ್ತಾದವರಿಗೆ ಸಹ ಮಾತಾಡುವ ಕಾರ್ಯಕ್ರಮ ಇದೆ. ನಾನು ಉದ್ದಕ್ಕೆ ಮಾತಾಡಲು ನಾನು ಬಯಸುವುದಿಲ್ಲ. ನನ್ನ ಎರಡು ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ.